ಕಳಪೆ ಕಾಮಗಾರಿ ಜೊತೆಗೆ ಎಡವಟ್ಟಿನ ಮೇಲೆ ಎಡವಟ್ಟನ್ನು ಮಾಡಿಕೊಳ್ಳುವಂತಹ ಬಿಬಿಎಂಪಿ ಜೊತೆಗೆ ಜಲಮಂಡಳಿ ಈಗ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು. ಮತ್ತೇನು ಎಡವಟ್ಟು ಮಾಡಿದ್ರು ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಬೆಂಗಳೂರಿಗರೇ ಎಚ್ಚರ ಎಚ್ಚರ. ಕಾಮಗಾರಿಗಾಗಿ ಗುಂಡಿಯಾಗಿದ್ದ ಬಿಬಿಎಂಪಿ ಜಲಮಂಡಳಿ ಕಾಮಗಾರಿಯೂ ಮುಗಿದಿಲ್ಲ, ಜನರಿಗೆ ಪರದಾಟವೂ ತಪ್ಪಿಲ್ಲ. ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿಗಳ ಕಥೆ ಹೀಗೇನಾ ಎನ್ನುವಷ್ಟು ಬೆಂಗಳೂರು ನಗರದಲ್ಲಿ ಹೆಸರುವಾಸಿ. ನಾವು ಕಾಮಗಾರಿಯನ್ನ ಶುರು ಮಾಡೋದಷ್ಟೇ, ಅವುಗಳನ್ನ ಮುಗಿಸೋದು ಯಾವಾಗ್ಲೂ ಅನ್ನೋದು ಸ್ವತಃ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ. ಬಿಬಿಎಂಪಿ ಹಾಗೆ ಬಿಡಬ್ಲ್ಯೂಎಸ್ಎಸ್ಬಿಗೆ ಬೆಂಗಳೂರಿನ ಜನರ ಮೇಲೆ ವಾಹನ ಸವಾರರ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇದು ಮಲ್ಲೇಶ್ವರಂನ 18th ಕ್ರಾಸ್ ಅಂದರೆ 18th ಕ್ರಾಸ್ ಬಳಿ ಇರುವಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಯಾವ ರೀತಿಯಾಗಿ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ, ಈ ಸ್ಥಳೀಯರು ಹೇಳುವ ಪ್ರಕಾರ 3-4 ತಿಂಗಳಿಂದಲೂ ಕೂಡ ಇದೇ ರೀತಿಯಾಗಿ ಕಾಮಗಾರಿ ಅಂದರೆ ಅರ್ಧಂಬರ್ಧ ಆಗಿರುವಂಥದ್ದು. ಇಲ್ಲಿ ವಾಹನ ಸವಾರರು ತುಂಬಾ ಕಷ್ಟಪಟ್ಕೊಂಡು ಓಡಾಡಬೇಕು. ಒಂದು ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಏಕಾಏಕಿ ಈ ಗುಂಡಿಯನ್ನು ಬೃಹತ್ತ ಚರಂಡಿಯನ್ನು ತೆಗೆದಿದ್ದಾರೆ, ಮೋರಿಯನ್ನು ತೆಗೆದಿದ್ದಾರೆ, ಇದಕ್ಕೆ ನೇರವಾಗಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನವನ್ನು ಈ ಬಿಬಿಎಂಪಿಯವರು ವಹಿಸಿರುವಂಥದ್ದು ಗಮನಿಸ್ಬೋದು, ಬೋರ್ಡನ್ನು ಕೂಡ ಗಮನಿಸ್ಬೋದು. 7ನೇ ದೇವಸ್ಥಾನ ರಸ್ತೆ ಕಾಡುಮಲ್ಲೇಶ್ವರ ವಾರ್ಡ್ಗೆ ಸೇರುವಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಬೃಹತ್ ಅಂದರೆ ಸುಮಾರೊಂದು ರಸ್ತೆಗೂ ಕೂಡ ತಾಕೊಂಡಿರುವಂಥ ಒಂದು ಅಂದರೆ ಕಾಲ್ಭಾಗದ ರಸ್ತೆ ಈ ರಸ್ತೆ ಗುಂಡಿಗೆ ಸೇರ್ಕೊಂಡ್ಬಿಟ್ಟಿದೆ. ಅಷ್ಟು ಕಾಮಗಾರಿಗಾಗಿ ತೆಗೆದಿದ್ದಾರೆ, ಆಳ ತೆಗೆದಿದ್ದಾರೆ, ಆದರೂ ಕೂಡ ಇದನ್ನು ಸರಿಯಾಗಿ ಕಾಮಗಾರಿಯನ್ನು ಮುಗಿಸಿಲ್ಲ. ಜೊತೆಗೆ ಇಲ್ಲಿ ತಡೆಗೋಡೆಯನ್ನು ಹಾಕಿಲ್ಲ, ಅಂದರೆ ಈ ರಸ್ತೆ ಏನಿದೆ ಇದು ಡೌನ್ ಇರುವಂಥ ಕಾರಣದಿಂದಾಗಿ ಕಾಣೋದಿಲ್ಲ. ಇಲ್ಲಿ ಯಾವುದೇ ರೀತಿಯಂಥ ತಡೆಗೋಡೆ ಇಲ್ಲ, ಸೂಚನಾ ಫಲಕಗಳಿಲ್ಲ. ಏನಾದರೂ ಟೂ ವೀಲರ್ನವರು ಬಂದರೆ ಅಥವಾ ಕಾರ್ನವರು ಬಂದರೂ ಕೂಡ ಏಕಾಏಕಿ ಈ ದೊಡ್ಡದಾಗಿ ತೆಗೆದಿರುವಂಥ ಕಾಮಗಾರಿಯ ಹಳ್ಳಕ್ಕೆ ಬೀಳ್ತಾರೆ. ನಿಜಕ್ಕೂ ಕೂಡ ಟೂ ವೀಲರ್ಗಳವರು ಬಿದ್ದರೆ ಯಾರು ಕೂಡ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಕ್ಕೆ ಡೇಂಜರಸ್ ಪರಿಸ್ಥಿತಿ ಇಲ್ಲಿರುವಂಥದ್ದು. ಅದು ಕೂಡ ಮಲ್ಲೇಶ್ವರಂನ ಈ ಪ್ರಮುಖವಾದಂಥ ಜನನಿಬಿಡ ಪ್ರದೇಶ, ಜನವಸತಿ ಪ್ರದೇಶದಲ್ಲಿ ಈ ಮಟ್ಟಕ್ಕೆ ಬೇಜವಾಬ್ದಾರಿಯನ್ನು ಮಾಡಿದ್ದಾರೆ. ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಚರಂಡಿ ಕಾಮಗಾರಿ ಅಂತ ಕಾಡು ಮಲ್ಲೇಶ್ವರ ವಾರ್ಡ್ನ 15ನೇ ಮುಖ್ಯ ರಸ್ತೆಯ ಬಳಿ ಬೃಹತ್ ಗುಂಡಿ ಅಗೆದು 3-4 ತಿಂಗಳುಗಳಾಗಿದೆ. ಆದರೆ ಕಾಮಗಾರಿ ಮಾತ್ರ ಮುಗ್ದಿಲ್ಲ, ಹಾಗೇ ಇದೆ. ಇಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಾಚಾರಿಗಳು ಸ್ವಲ್ಪ ಯಾಮಾರಿದ್ರೂ ದೇವರ ಪಾದ ಸೇರೋದು ಗ್ಯಾರಂಟಿ ಎನ್ನುವಂತಿದೆ ಈ ಭಯಾನಕ ಗುಂಡಿ. ಹಳ್ಳ ತೆಗೆದು 3 ತಿಂಗಳು ಆಗ್ತಾ ಇದೆ ಹತ್ತತ್ರ. ಅವಾಗ ಒಂದಷ್ಟು ದಿನ ಸುಮ್ಮನೆ ಬಿಟ್ಟರು, ಆಮೇಲೆ ಮಧ್ಯದಲ್ಲಿ ಏನೋ ರಿಟರ್ನಿಂಗ್ ವಾಲ್ವ್ ಅಂತ ಅದು ಹಾಕಿದ್ರು, ಅಲ್ಲೊಂದು ಸ್ವಲ್ಪ ದಿನ ಅಲ್ಲೊಂದು ಗ್ಯಾಪು, ಮತ್ತೆ ಇವಾಗ ತಿರ್ಗಾ ಅಲ್ಲಿ ಮೇಲ್ಗಡೆ ಕ್ಲೋಸ್ ಮಾಡೋಕೆ ಅದೊಂದು ಹಾಕಿದ್ರು, ಮುಚ್ಚಿದ ಇದೊಂದು ಸ್ವಲ್ಪ ದಿನ ಗ್ಯಾಪು. ಅದು ನಡೀತ ಬಿಟ್ಟು 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 ಒಂದು 2 ದಿನ ಕೆಲಸ ಮಾಡ್ತಾರೆ, 2 ವಾರ ರೆಸ್ಟ್ ತೊಗೊತಾರೆ, ಮತ್ತೆ ಯಾವಾಗಲೂ ಮೂಡ್ ಬಂದಾಗ ಬರ್ತಾರೆ ಹೋಗ್ತಾರೆ. ಎತ್ಕೊಂಡ ಮೇಲೆ ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು. ಅರ್ಧ ಸುಮ್ಮನೆ ವರ್ಕ್ ಆರ್ಡರ್ಗಳು ಕೊಟ್ಬಿಡ್ತಾರೆ, ಅವರು ಕೆಲಸ ಮಾಡ್ತಾ ಇದೆ ಅಂತ ತೋರಿಸ್ಕೊಳಕ್ಕೆ ಆಗದ್ಬಿಟ್ಟು ಅರ್ಧಂಬರ್ಧ ಬಿಲ್ಗಳು ಮಾಡಿಸ್ಕೊಂಡು ಹಿಂಗೆ ಅರ್ಧಂಬರ್ಧ ತೋರಿಸ್ಬಿಟ್ಟು ಅವ್ರಿಗೆ ಬಿಲ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಸುತ್ತ ಇರೋರು ನಾವು ಅನುಭವಿಸ್ತೀವಿ ಅಷ್ಟೇ. ಅದಾಗೋಯ್ತು, 4-5 ತಿಂಗಳಿಂದ ಹಾಗೇ ಇದೆ, ಓಪನ್ ಮಾಡಿ. ಏನು ಇಲ್ಲಿ ಬ್ಯಾರಿಕೇಡ್ ಹಾಕೋದು, ಇಲ್ಲಿ ಅಡ್ಡ ಇಡೋದೇನಾದ್ರೂ? ಅಷ್ಟು ದಿವಸ ಚರಂಡಿನಲ್ಲಿ ನೀರು ಏನಾಗುತ್ತೆ ಹೇಳಿ, ಸೊಳ್ಳೆಗಳೆಲ್ಲ ಬರುತ್ತೆ. ನಗರದ ಕಾಡು ಮಲ್ಲೇಶ್ವರ ವಾರ್ಡ್ ಪ್ರಮುಖ ರಸ್ತೆಯಲ್ಲಿ ಕಾಮಗಾರಿ ಅರ್ಧಕ್ಕೆ ಬಿಟ್ಟು ಮೃತ್ಯುಕೂಪವಾಗಿಸಿದ ಪಾಲಿಕೆ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿಗರ ಬಗ್ಗೆ ಬಿಬಿಎಂಪಿ ಕಾಳಜಿ ಇದೇ ನೋಡಿ ಅಂತ ತಮ್ಮ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನಾದರೂ ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂಎಸ್ಎಸ್ಬಿ ಅನಾಹುತಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಬೇಕಿದೆ. ಸುಮಾರು 4-5 ತಿಂಗಳಿಂದ ಈ ಕಾಮಗಾರಿ ನಡೀತಾನೆ ಇದೆ, ಚರಂಡಿಯ ಕಾಮಗಾರಿ. ಇದರಿಂದಾಗಿ ವಾಹನ ಸವಾರರಿಗೂ ಡೇಂಜರಸ್ ಪರಿಸ್ಥಿತಿ. ಜೊತೆಗೆ ಸ್ಥಳೀಯರು ಏನಿದ್ದಾರೆ ಅಂದರೆ ಡೆಂಗ್ಯೂ ವಿಚಾರಕ್ಕೆ ಮಾತಾಡ್ತಾರೆ, ಹಂಗೆ ಮಾಡ್ತಿದ್ವಿ ಇದು ಮಾಡ್ತಿದ್ವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಚರಂಡಿ ನೀರು ಯಾವಾಗಲೂ ಕೂಡ ನಿಂತಿರುತ್ತೆ. ಇಷ್ಟು ಬೇಜವಾಬ್ದಾರಿತನ ಯಾಕೆ ಬಿಡಬ್ಲ್ಯೂಎಸ್ಎಸ್ಬಿ ಮತ್ತು ಬಿಬಿಎಂಪಿದು ಅನ್ನುವಂಥ ಪ್ರಶ್ನೆಯನ್ನು, ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಏನಾದರೂ ದೊಡ್ಡ ಮಟ್ಟದ ಅನಾಹುತ ಅಂದರೆ ಟೂ ವೀಲರ್ನವರು ಅಥವಾ ನಡ್ಕೊಂಡು ಹೋಗುವಂಥ ಪಾದಚಾರಿಗಳು ಯಾರಾದರೂ ಬಿದ್ದು ದೊಡ್ಡ ಅನಾಹುತ ಆಗೋದಕ್ಕೆ ಮೊದಲು ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.